ಜನ ಹತ್ತಿರ ಇಲ್ಲ, ಇದರ ಕಾರಣ ನಮಗೆ ಯಾವ ಸೌಲಭ್ಯವೂ ಸಿಗುತ್ತಿಲ್ಲ, ನಮಗೆ ಹಾಸ್ಟೆಲಲ್ಲಿ ಸೀಟ್ ಕೂಡ ಸಿಗುತ್ತಿಲ್ಲ. ಜೊತೆಗೆ ನಮಗೆ ಬರುವ ಎಲ್ಲ ಸ್ಕಾಲರ್ಶಿಪ್ಗೂ ಹೆಚ್ಚು ಸರ್ಟಿಫಿಕೇಟ್ ಕೇಳುತ್ತಾರೆ, ಹಾಗೂ ಅದರ ಆರ್ಡಿ ನಂಬರ್ ಕೇಳುತ್ತಾರೆ. ಇದರಿಂದ 2008 ಇಲ್ಲಿಯ ತನಕ ನಮಗೆ ಒಂದು ಸೌಲಭ್ಯವೂ ಸಿಗಲಿಲ್ಲ. ಸರ್ಕಾರದಿಂದ ಅಷ್ಟೊಂದು ಸೌಲಭ್ಯಗಳು ಬಂದರೂ ನಮ್ಮನ್ನು ಎಸ್ ಸಿ ಕಾರ್ಡ್ ಇಲ್ಲದ ಕಾರಣ ನಮ್ಮನ್ನು ಹೊರಗೆ ಇಡುತ್ತಾರೆ. ಇದರಿಂದ ನ್ಯಾಯಾಲಯವು ನಮಗೆ ನ್ಯಾಯ ಕೊಡಿಸಬೇಕೆಂದು ಕೇಳುತ್ತೇನೆ. ನಾವಿಲ್ಲಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೇವೆ 5 ದಿನಗಳಿಂದ. ಇದಕ್ಕೆ ನಮಗೆ ಯಾವ ಆನ್ಸರ್ ಕೂಡ ಕೊಡಲಿಲ್ಲ ಸರ್ಕಾರವು. ಆದ್ದರಿಂದ ದಯವಿಟ್ಟು ನಮಗೆ ನ್ಯಾಯ ಒದಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ಕೂಲ್ ಹೋಗೋದ್ರಿಂದ ಪ್ರೈಮರಿ, ಹೈಸ್ಕೂಲ್ ಮತ್ತು ಕಾಲೇಜಿಗೆ ಹೋಗೋ ಇವರೆಗೂ ನಮ್ಗೆ ಸ್ಕಾಲರ್ಶಿಪ್ ಯಾವುದೂ ಸಿಗಲಿಲ್ಲ. ನನಗೆ ಮಾತ್ರ ಅಲ್ಲ, ಮೊಗೇರ್ ಮಕ್ಕಳು ಯಾರಿಗೂ ಎಂಟ್ರೂ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು, ಇದುವರೆಗೂ ಅಧಿಕಾರಿಗಳಿಂದ ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ. 5 ದಿನ ಆಯಿತು ನಾವು ಧರಣಿ ಕೊಟ್ಟು, ಆದರೂ ಇವರಿಗೂ ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಸಿಗಲಿಲ್ಲ. ನ್ಯಾಯ ಒದಗಿಸಿ ನಮ್ಮ ಜಾತಿಯಲ್ಲಿ ಯಾವುದೇ ಸರ್ಕಾರದ ಆದೇಶಗಳನ್ನು ನಮಗೆ ಸಿಗುತ್ತಿಲ್ಲ. ಹಾಗಾಗಿ ನಾವು ಧರಣಿ ನಮಗೆ ನ್ಯಾಯ ಸಿಗಬೇಕು. ನಮ್ಮ ತಂದೆ ತಾಯಿಯವರ ಎಸ್ ಸಿ ಸರ್ಟಿಫಿಕೇಟ್ ಇದೆ, ಆದರೆ ನಮ್ಮ ಹತ್ತಿರ ಈಗ 2008 ನಮಗೆ ಎಸ್ ಸಿ ಸರ್ಟಿಫಿಕೇಟ್ ಸಿಗುತ್ತಿಲ್ಲ. ಯಾವುದೇ ಸರ್ಕಾರದ ಲಭ್ಯವೂ ನಮಗೆ ಸಿಗುತ್ತಿಲ್ಲ. ಅದಕ್ಕಾಗಿ ನಾವು ಭಟ್ಕಲ್ ತಾಲೂಕು ಮೊಗೇರ್ ಸಮಾಜದವರು ಪರಿಸರ ಜಾತಿ ಸೌಲಭ್ಯಕ್ಕಾಗಿ 25ನೇ ದಿನವಾಗಿದೆ. ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾಧಿಕಾರಿಗಳಿಂದ ಮೊನ್ನೆ ಬಂದಿದೆ. ಸ್ವಲ್ಪ ದಿನಗಳಲ್ಲಿ ಇದನ್ನು ತೀರ್ಮಾನಿಸ್ತೇವೆ ಅಂತ ಹೇಳಿದ್ದಾರೆ. ಆದರೆ ಹೇಳಿ ಆಲ್ರೆಡಿ 3 ದಿವಸ ಆಯಿತು, ಮುಂದಿನ ನಡೆಯನ್ನು ತಿಳಿದು ಬಂದಿಲ್ಲ. ಆಗಲೇ 5 ದಿವಸ ಕಳೆದಿದ್ದೇವೆ. ಇನ್ನೂ ಸರ್ಕಾರ ಮೇಲ್ಮೇಲೆ ಎಣಿಸಿದರೆ ನಾವು ಬರುವ ದಿನಗಳಲ್ಲಿ ಈ ಧರಣಿಯ ಹೋರಾಟ ಸ್ವರೂಪವನ್ನೇ ಬದಲಿಸಬೇಕಾಗ್ತದೆ. ಇನ್ನೂ ಸಾಮೂಹಿಕವಾಗಿ ಸತ್ಯಾಗ್ರಹದೊಟ್ಟಿಗೆ ತಾರೋಪು ಹೇಳೋದನ್ನು ಪ್ರಾರಂಭಿಸಬೇಕಾಗಿರುವಂತಹ ಸರ್ಕಾರಕ್ಕೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸರ್ಕಾರದ ಕೂಡಲೇ ನಮ್ಮ ಕರೆ ಮನವಿಯನ್ನು ಪುರಸ್ಕರಿಸಿ ಪರಿಸರ ಜಾತಿ ಸೌಲಭ್ಯವನ್ನು ಒದಗಿಸಬೇಕೆಂದು ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇನೆ. ಕಾನೂನುಬದ್ಧ ಹಕ್ಕನ್ನು ನಮ್ಗೆ ಕೊಡಲಿಕ್ಕೆ ಸರ್ಕಾರ ಮುಂದಾಗ್ತದೆ. ಸರ್ಕಾರ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದ್ರೆ ತಕ್ಕ ದಂಡವನ್ನು ತೆರಬೇಕಾಗ್ತದೆ. ಸಾಮಾಜಿಕ ವಲಯದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡ್ತದೆ, ಮತ್ತು ಇವರು ಸಣ್ಣ ಸಮಾಜವನ್ನು ಗಮನಿಸುತ್ತಿದ್ದಾರೆ, ಅವರ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದ್ದಾರೆ, ಅವರ ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿಸುತ್ತಿದ್ದಾರೆ, ವಂಚಿಸುತ್ತಿದ್ದಾರೆ ಅಂತ ಹೇಳುವ ಸಂದೇಶ ನಾಡಿನ ಎಲ್ಲೆಡೆ ಬಿತ್ತರಾಗ್ತದೆ. ಇದಕ್ಕೆ ಅವಕಾಶ ಕೊಡದೆ ನಮ್ಮ ಸ್ಥಳೀಯ ಶಾಸಕರು, ಜಿಲ್ಲಾ ಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಸಮಸ್ತ ಜನಪ್ರತಿನಿಧಿಗಳು ಎಚ್ಚರಗೊಂಡು ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮನಸ್ಸು ಮಾಡಬೇಕು. ಮತ್ತು ನಮಗೆ ದಿವಂಗತ SM ಯಾಯ ಸಾಹೇಬರು ಕೊಟ್ಟಂಥ ಉಡುಗೊರೆಯನ್ನು ಕಸಿಯುವಂಥ ಕೆಲಸ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ತಾಳ್ಮೆಗೆಟ್ಟು ಏನಾದರೂ ಆಧ್ವಾನ ಅವಾಂತರಗಳು ಆದರೆ ಅದು ಸರ್ಕಾರಿ ಹೊಣೆಯೇನ, ನಾವು ಅದಕ್ಕೆ ಹೊಣೆಗಾರರಲ್ಲ ಅಂತ ಹೇಳುವುದನ್ನು ಇನ್ನು ಸರ್ಕಾರ ಗಮನಿಸಬೇಕು. ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಮಂತ್ರಿಗಳಿಗೆ, ಇಲ್ಲ ಎಲ್ಲ ಜನಪ್ರತಿನಿಧಿಗಳಿಗೆ ವಿನಮ್ರವಾಗಿ ಪ್ರಾರ್ಥಿಸುತ್ತಿದ್ದೇನೆ, ನಮ್ಮ ಈ ಮಾಗಣಿಯನ್ನು ನೀವು ಪುರಸ್ಕರಿಸಿ ನಮ್ಮ ನ್ಯಾಯಯುತವಾದ ನಮ್ಮ ಬೇಡಿಕೆಯನ್ನು ಇಟ್ಟು ನಾವು ಹೋರಾಟ ಮಾಡ್ತಿದ್ದೇವೆ. ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮ ಮಕ್ಕಳು ಶಿಕ್ಷಣದ ವಂಚಿತರಾಗಲು ಬಿಡದೆ ಮಕ್ಕಳಿಗೆ ಭವಿಷ್ಯಕ್ಕೆ ನೀವು ಸಹಕಾರ ನೀಡಿದೆ ಅಂತೇಳಿ ಆ ಕೀರ್ತಿಯನ್ನು ನೀವು ಹೊರಬೇಕಂತೇಳಿ ನಿಮ್ಮನ್ನು ವಿನಂತಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಗೆ ಹೊಸದಾಗಿ ಎಸ್ ಸಿ ಸರ್ಟಿಫಿಕೇಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮಗೇನು ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಅದನ್ನು ಮುಂದುವರಿಸಿ ಅಂತ ಹೇಳ್ತಿದ್ದೇವೆ. ಕೆಲವು ಪಟಭದ್ರ ಅಧಿಕಾರಿಗಳು, ಹಿತಾಸಕ್ತಿ ಅಧಿಕಾರಿಗಳು ಏನದನ್ನು ತಡೆ ಹಿಡಿದು ಕಾರಣ ಇಲ್ಲದ ಕಾರಣಗಳನ್ನು ಕೊಟ್ಟು ಅದನ್ನು ತಡೆ ಹಿಡಿದು ನಿಲ್ಲಿಸಿದ್ದಾರೆ, ಅದನ್ನು ಮುಂದುವರಿಸಿ ಅಂತ ಹೇಳ್ಕೊಂಡು ನಾವು ಇವತ್ತು 5ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಸ್ಟ್ರೈಕನ್ನು ಇನ್ನೂ ನೀವು ಅದ್ರ ಬಗ್ಗೆ ನಿಗಾ ವಹಿಸದಿದ್ದರೆ ಇದಕ್ಕೂ ಹೆಚ್ಚಿನ ಪ್ರತಿಭಟನೆಯನ್ನು ನಾವು ಮಾಡಬೇಕಾದ ಸರ್ಕಾರಕ್ಕೆ ಮತ್ತೆ ಹೇಳ್ತೇವೆ. ಉತ್ತರ ಕನ್ನಡ ಮೊಗ್ಗೇರಿಗೆ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಕೊಡುವಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗ ಕೂಡ ತನ್ನ ಸ್ಪಷ್ಟ ಆದೇಶವನ್ನು ಕೊಟ್ಟಾಗಿಯೂ ಕೂಡ ಈ ಸರ್ಕಾರ ನಮಗೆ ಪರಿಶಿಷ್ಟ ಜಾತಿಯ ಸೌಲಭ್ಯನ ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ. ಈ ಸರ್ಕಾರದ ನಡೆಯ ವಿರುದ್ಧ
ನಾವೇನು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದು 5ನೇ ದಿನ. ಈಗೂ ಕೂಡ ನಾವು ಸರ್ಕಾರಕ್ಕೆ ಕೋರಿಕೊಳ್ಳೋದಿಷ್ಟೇ, ನಮ್ಮ ಸಂವಿಧಾನಬದ್ಧವಾದಂಥ ನ್ಯಾಯಯುತವಾದಂಥ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಅತಿ ಶೀಘ್ರದಲ್ಲಿ ತಾವು ನಮಗೆ ಕೊಡಬೇಕು. ಒಂದಾನು ವೇಳೆ ತಾವು ಇನ್ನೂ ಕೂಡ ನಿರ್ಲಕ್ಷ್ಯ ವಹಿಸಿ ಈ ರೀತಿ ನಮ್ಮನ್ನು ಸತಾಯಿಸಿದರೆ ಮುಂದೆ ಬರುವ ದಿನಗಳಲ್ಲಿ ಈ ನಮ್ಮ ಧರಣಿ ಸತ್ಯಾಗ್ರಹ ತನ್ನ ತೀವ್ರತೆಯನ್ನು ಕಂಡುಕೊಳ್ಳುತ್ತೆ, ಮತ್ತು ಆ ದಿಸೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದಕ್ಕೆ ತಾವೇ ಜವಾಬ್ದಾರಿ ಇರ್ತೀರಿ ಅನ್ನುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೀನಿ.